You look educated, but I am sorry, you lack decency. You don't have courtesy to ask her what happened. Blame game is easy, my boy. Be a gentleman with your woman. She is a precious gem. You are lucky to have her in your life. Take care of her. Hope you understood. Best of luck. Pradeep, ಏನಂತೆ ಎಲ್ಲಿದ್ದಾನೆ ವಿನು ಎಷ್ಟೊತ್ತಾಗುತ್ತಂತೆ ನಾನು ಇಲ್ಲಿರೋದು ಹೇಳಿದ್ರಾ ನಾನು ಅವನಿಗೋಸ್ಕರ ಊಟಕ್ಕೆ ವೇಟ್ ಮಾಡ್ತಿದ್ದೀನಿ ಅಂತ ಹೇಳಬೇಕಿತ್ತು ಹೇಳಿದ್ರಾ ಸಾರಿ ರಕ್ಷಾ ಅವನು ಹೇಳಿದ ಕೇಳಿ ನಾನು ಏನು ಹೇಳಬೇಕು ಅಂತ ತೋಚ್ತಾ ಇಲ್ಲ ಆ್ಯಕ್ಚುಲಿ ನೀನು ಬಂದಿರೋದು ನಾನು ಅವ್ನಿಗೆ ಹೇಳೇ ಇಲ್ಲ ನೋಡು ನೀನು ಕಾಯೋದು ವೇಸ್ಟ್ ಅನಿಸುತ್ತೆ ಊಟ ಮಾಡಿ ನೀನು ಮನೆ ಹೊರಟ್ಬಿಡು ಯಾಕೆ ಏನಾಯಿತು ಓ ಏನಾದರೂ ಅರ್ಜೆಂಟ್ ಮೀಟಿಂಗಿಂದ ತುಂಬ ಇಂಪಾರ್ಟೆಂಟು ಲೈಫ್ ಪ್ರಶ್ನೆ ಅದೇನು ಅಂತ ಹೇಳಿ ಯಾಕೆ ಸುಮ್ಮನೆ ಇಷ್ಟೊಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಏನಿಲ್ಲ ವಿನು ಅವನ ಹೆಂಡತಿ ವಿದ್ಯನ್ ಜೊತೆ ಹೋಟೆಲ್ಗೆ ಊಟಕ್ಕೆ ಹೋಗಿದ್ದಾನೆ ನೋಡು ಟೈಮ್ ಏನು ಡಿಸೈಡ್ ಮಾಡೋದು ಅದೇ ಆಗೋದು ವಿದ್ಯಾ ಊಟ ತರಬೇಕಿತ್ತು ಇವಾಗ ನೀನು ತಂದು ವೆಯ್ಟ್ ಮಾಡ್ತಿದ್ಯಾ ಆದರೆ ವಿದ್ಯಾ ವಿನು ಎಲ್ಲೋ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ನೀನು ಊಟ ಮಾಡೋ ಪ್ಲೇಟ್ ಕಳಿಸ್ಕೊಡ್ತೀನಿ ಆಗುತ್ತೆ ಪಾಪ ತುಂಬ ಹೊತ್ತಿಂದ ವೇಟ್ ಮಾಡ್ತಿದ್ದಾರೆ ನಿಮಗೆ ಇಷ್ಟ ಬಂದಿದ್ದು ಆರ್ಡರ್ ಮಾಡಿ ಎರಡು ಡಯಟ್ ಡ್ರಿಂಕ್ with salad ಸಾಲ್ಟ್ ಮತ್ತು ಸ್ಪೈಸಿ ಏನು ಬೇಡ. ನಂಗೊಂದು ವೆಜ್ ಪಲಾವ್. ಆರ್ ಯು ಶೋರ್? ಬೇರೆ ಏನಾದರೂ ಆರ್ಡರ್ ಮಾಡಲಾ? ಬೇಡ ಬೇಡ ಬೇಡ, ತಗೊಂಬನ್ನಿ. ಥ್ಯಾಂಕ್ ಯು ಮೇಡಮ್. ನಿನಗೆ ಬೇಕಾ? ಇಷ್ಟ ಇಲ್ಲದೆ ಇದ್ರು ಇವ್ರ ಜೊತೆ ಊಟಕ್ಕೆ ಬರೋವಾಗೋಯ್ತು. ಛೇ, ಅಲ್ಲಿ ರಕ್ಷಾ ನನ್ನನ್ನು ಎಷ್ಟು ಬೈಕೊಳ್ತಿರ್ತಾಳೋ ಏನೋ. ಅಲ್ಲ, ಆಫೀಸ್ಗೆ ರಕ್ಷಾ ಇವ್ರಿಗೋಸ್ಕರ ಅಂತ ಊಟ ತೊಗೊಂಡೋದ್ಲು, ಆದರೆ ಇವರು ಊಟಕ್ಕೆ ಅಂತ ಹೊರಗಡೆ ಬಂದಿದ್ದಾರೆ. ನನಗೇನು ಗೊತ್ತಾಗ್ತಾನೆ ಇಲ್ಲ. ವಾಲ್ಯೂಮ್ ಕಮ್ಮಿ ಮಾಡಿ. ಅವ್ರು ಹೇಳ್ದಂಗೆ ಮಾಡಿ. Food, sir. Thank you. ತುಂಬಾ ಥ್ಯಾಂಕ್ಸ್. ಯಾಕೆ? ಏನಿಲ್ಲ, ಹಾಗೆ ಹೇಳಿದೆ. ಹೌದು, ಅಮ್ಮ ಹೇಳಿದ್ರು ನೀನು ಊಟ ತಗೊಂಡು ಆಫೀಸಿಗೆ ಬರ್ತೀಯಾ ಅಂತ. ನೀರು ಕುಡಿ. ಊಟ ಮಾಡಬೇಕಾದ್ರೆ ಮಾತಾಡಬಾರ್ದು. ಫುಡ್ ಎಲ್ಲ ರಾಂಗ್ ರೂಟಿಗೆ ಹೋಗಿ ಇನ್ಫೆಕ್ಷನ್ ಆಗಿ ಬ್ಯಾಕ್ಟೀರಿಯಾ ಹೊಡ್ಕೊಳ್ಳುತ್ತೆ. ಸಾರಿ, ಮಾತಾಡಲ್ಲ. ಸಾರಿ, ನಾನೇ ಮಾತಾಡ್ಸಿದಲ್ಲ. ಲೆಟ್ಸ್ ಈಟ್. ನಿಂದು ವಿದ್ಯೆಂದು ಒಂದು ಸೆಲ್ಫಿ ತೆಗೆದು ಕಳ್ಸೋ. ಸೆಲ್ಫಿ ಮಾವನ್ಗೋಸ್ಕರ. ಸ್ಮೈಲ್ ಪ್ಲೀಸ್. ನೈಸ್ ಕಪಲ್ ಸರ್. ನಿಮ್ಮ ಆನಿವರ್ಸರಿ ಡೇಟ್ ಹೇಳಿದ್ರೆ ನಮ್ಮ ಹೋಟೆಲಿಂದ ಗ್ರೀಟಿಂಗ್ ಕಾರ್ಡ್ ಜೊತೆಗೆ ಡಿಸ್ಕೌಂಟ್ ಕೂಪನ್ ಕೊಟ್ಟು ಕಳಿಸ್ತೀವಿ ಸರ್. ಸಾರಿ, ವಿ ಆರ್ ನಾಟ್ ಕಪಲ್, ವಿ ಆರ್ ಜಸ್ಟ್ ಫ್ರೆಂಡ್ಸ್. ಐಲ್ ಪೇ ದ ಬಿಲ್. ಎಲ್ಲಿ ಹೋಗಿದ್ದೆ ರಕ್ಷಾ? ಏನು ಹೀಗೆ ಕೇಳ್ತಿದ್ಯಾ ಪ್ರಭಾ? ಅವಳನ್ ಚಿಕ್ಕ ಹುಡುಗಿನ, ವಯಸ್ಸಿಗೆ ಬಂದ್ರು ಇನ್ನ ಚಿಕ್ಕ ಹುಡುಗಿ ತರಾನೇ ಆಡ್ತಿದ್ದಾಳೆ. ಎಲ್ಲಾದ್ರೂ ಹೊರಗಡೆಗೆ ಹೋದ್ರೆ ಮನೆಯವ್ರಿಗೆ ಹೇಳಿ ಹೋಗ್ಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ನಿಮ್ಮ ಮಗಳಿಗೆ. ಎಲ್ಲಿ ಹೋಗಿದ್ದೆ? ಅದು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಈ ಸಾರಿ ಆಯ್ತು, ಇನ್ಮೇಲೆ ಹೀಗೆಲ್ಲ ಆಡಿದ್ರೆ ನಾನು ಸುಮ್ಮನಿರೋದಿಲ್ಲ. ಹೋಗು. ಕೇಳಿಸ್ಕೊಳ್ಳೆ ಕಾವ್, ವಿದ್ಯಾವಿನು ಬಂದಮೇಲೆ ಲೈಟು ಆಫ್ ಆಗುತ್ತೆ. ಅವರು ನಾವಿಬ್ಬರೇ ಇದ್ದೀವಿ ಅಂದ್ಕೊಂಡ ತಕ್ಷಣ ಲೈಟ್ ಆನ್ ಆಗುತ್ತೆ, ನಾವೆಲ್ಲ ಎದುರುಗಿರ್ತೀವಿ. ಆವಾಗ ಅವರಿಬ್ರು ಅವ್ರ ರೂಮ್ಗೆ ಹೋಗಲೇಬೇಕು. ಹೇಗಿದೆ ಐಡಿಯಾ? ಸೂಪರ್. ಈ ಕಿತ್ತೋದ್ ಪ್ಲ್ಯಾನ್ಗಳೇನು ಬೇಡ. ಸರೋಜಾ, ಎಷ್ಟು ಚೆನ್ನಾಗಿದೆ ನೋಡು ಜೋಡಿ, ಹೇಳಿ ಬಾರಸಾಗಿದೆ ಅಲ್ವಾ? ಓ, ನನ್ನ ಕಣ್ದೃಷ್ಟಿನೇ ಬೀಳುತ್ತೆ ನೋಡಿ. ಅಲ್ಲ, ಲಕ್ಷಣವಾಗಿ ಸಂಸಾರ ಮಾಡ್ಕೊಂಡಿರೋಕೆ ಇವ್ರಿಗೆ ಏನ್ರಿ ದಾಡಿ? ಮೊಬೈಲ್ ನಂದು, ಹೊಸ ಮೊಬೈಲು, ಅದಕ್ಕೆ ಕ್ಲಾರಿಟಿ ಚೆನ್ನಾಗಿದೆ ಅಲ್ವಾ ರಂದಿತಿ ಅವರೇ? ಹಾ, ಮೊಬೈಲ್ ಚೆನ್ನಾಗಿದೆ. ಇವರಿಬ್ರು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹೇ ವಿನು, ಕಾರ್ ಬಂತು, ಎಲ್ಲ ಸೈಲೆಂಟ್ ಆಗಿರಿ. ಏ ಕಪಿ, ನಿನ್ ಕಪಿ ಚೇಷ್ಟೆ ಶುರು ಮಾಡ್ಕೊಳ್ಳೋ. ಇದೇನಿದು, ಕರೆಂಟ್ ಇಲ್ವಾ? ನಮಗೆಲ್ಲ ದೀಪ ಇಲ್ಲಾಂದರೆ ಅದೇ ಅರ್ಥ ಇರುತ್ತೆ. ನಾನು ಕೇಳಿದ್ದು ಹೊರಗಡೆ ಕರೆಂಟ್ ಇದೆ, ನಮ್ಮನೇಲಿ ಯಾಕಿಲ್ಲ ಅಂತ. ಛೇ, ಎಲ್ಲ ಕಸಿಮಿಸಿ, ಮನ್ಸಲ್ಲೂ ಕತ್ಲೆ ಮನೇಲೂ ಕತ್ಲೆ. ಐ ಕ್ಯಾನ್ ಹಿಯರ್. ತುಂಬ ಸೌಂಡ್ ಮಾಡಬೇಡ, ನಾಯ್ಸ್ ಪೊಲ್ಯೂಷನ್. ಏನಂದೆ? ಮೆತ್ತಗೆ ಮಾತಾಡ್ತಿದ್ದೆ. ವಾಟ್? ಏನೂ ಇಲ್ಲ, ಪಟಪಟ ಅಂತ ಎಲ್ಲರನ್ನೂ ಕರಿಬೇಕು. ಅಮ್ಮ, ಬಾಬಾ ಪರವಾಗಿಲ್ಲ ವಿನು, ಏನೋ ಸೆಟ್ ಮಾಡ್ಕೊಂಡು ಆಫೀಸ್ಗೆ ಹೋಗಿದ್ಯಾ ಅಂತ ವಿದ್ಯನ್ ಕೈಲಿ ಊಟ ಕೊಟ್ಟು ಕಳಿಸಿದ್ರೆ ಅವಳನ್ನ ಕರ್ಕೊಂಡು ಹೋಟೆಲ್ಗೆ ಹೋಗಿದ್ಯಾ? ನೋಡು ವಿನಾಯಕ, ಈ ಥರ ಮನೆಯವರು ನಿಂಗೆ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ನಿಮ್ಮಿಬ್ಬರ ಜೀವನ ಸರಿ ಹೋಗಬೇಕು ಅಂತ ಇವರೆಲ್ಲ ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವ್ರ ಭಾವನೆಗಳಿಗೆಲ್ಲ ಗೌರವ ಕೊಟ್ಟು ಇನ್ನು ಮುಂದೇನಾದರೂ ನಿನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊ. ನೋಡು, ಅರು ಕಣ್ಣಲ್ಲಿ ಸಂತೋಷಕ್ಕೆ ಕಣ್ಣೀರೇ ಬಂದ್ಬಿಡ್ತು. ವಿನು, ನೀನು ಸರಿಯಾಗಿದ್ದರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಅವಳಿಗೆ ಬೇರೆ ಯಾವುದೂ ಇಲ್ಲ ಕಣೋ. ವಿನು, ವಿದ್ಯಾ, ನಿನಗೂ ಅಷ್ಟೆ. ನೀವಿಬ್ರು ಇವತ್ತು ನನಗೆ ಖುಷಿ ಆಗೋ ಹಾಗೆ ಮಾಡಿದ್ರಿ. ಯಾವತ್ತಿದ್ರು ನನ್ನವನು, ನಾನು ಇವನನ್ನ ಯಾರಿಗೂ ಬಿಟ್ಕೊಡಲ್ಲ ಕಣೆ. ನಾನು ಪ್ರೀತಿಸ್ತಿದ್ದೀನಿ ಕಣೆ, ನಾನು ಇವನನ್ನ ಯಾರಿಗೂ ಬಿಟ್ಕೊಡಲ್ಲ, ಸತ್ರು ಬಿಟ್ಕೊಡಲ್ಲ. ವಿದ್ಯಾ, ವಿನಾಯಕ, ಇನ್ನು ಮುಂದೆ ನೀವಿಬ್ರು ಹೀಗೆ ಸದಾ ಸಂತೋಷವಾಗಿರ್ಬೇಕು, ಗೊತ್ತಾಯ್ತಾ? ವಿನು, ವಿದ್ಯಾ, ನೀವಿಬ್ರು ನಿಮ್ಮ ರೂಮ್ಗೆ ಹೋಗಿ. ನಿಜವಾಗ್ಲೂ ನಿಮ್ಮೆಲ್ಲರೂ ಋಣನ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ. ಅಕ್ಕ, ಎಮೋಷ್ನಲ್ ಆಗಬೇಡ. ನಮಗೆ ಬೇಕಾಗಿದ್ದು ಅದೇನೆ ಅಲ್ವಾ? ಅದಕ್ಕೆ ಹೌದು. ಅರು, ಅವ್ರ ಸಂತೋಷನೇ ನಮ್ಮ ಸಂತೋಷನಮ್ಮ. ನೀ ಸುಮ್ಮನೆ ಕಣ್ಣೀರು ಹಾಕಬೇಡ. ಅರುಂಧತಿ, ಇನ್ನು ಮುಂದೆ ಎಲ್ಲ ಸರಿ ಹೋಗುತ್ತೆ ಕಣಮ್ಮ, ಬಿಡು. Hello Diwan family. ಇವತ್ತು ಸ್ಪೆಷಲ್ ರಾತ್ರಿ ಅಂತ ಗೊತ್ತಿದ್ದು ಮುಸ್ಕಾಪುರ್ ಮಲಗಿರೋ ನಿಮ್ಮೆಲ್ಲರಿಗೂ ಒಂದು ವಿಶೇಷವಾದ ಸರ್ಪ್ರೈಸ್ ಕಾದಿದೆ. ಸೊ ಇಮಿಡಿಯೇಟ್ ಆಗಿ ಎಲ್ಲರೂ ಹೊಸ ಬಟ್ಟೆ ಹಾಕೊಂಡು ಪಕ್ಕದಲ್ಲಿರೋ ಲಾನಿಗೆ ಬಂದ್ಬಿಡಿ.